बीजापुर शहर में इनामदार मोटर्स, अतियास मल्टी ब्रांड इलेक्ट्रिक व्हीकल्स शोरूम, एक ही छत के नीचे कई कंपनियों की अलग अलग इलेक्ट्रिक व्हीकल, इनामदार मोटर्स अतियास मल्टी ब्रांड इलेक्ट्रिक व्हीकल शोरूम में उपलब्ध है। इनका पता है इनामदार मोटर्स अतियास मल्टी ब्रांड इलेक्ट्रिक व्हीकल्स, मनगोली रोड मराठी विद्यालय के सामने, इनामदार कॉम्प्लेक्स विजयपुर। बाबा साहब अम्बेडकर अवरिगे भक्ति पूर्वक साष्टांग नमस्कार ಸಲ್ಲಿಸಿ ಇವತ್ತು ಇಲ್ಲಿ ನಮ್ಮ ಮನಗೋಳಿ ಎಸ್ ಪಿಯ ರಾಣಪುರ ಪ್ರದೇಶದಲ್ಲಿರುವಂತಹ ಎಲ್ಲ ನಮ್ಮ ದಲಿತ ಬಂಧುಗಳ ಹೋರಾಟ ಏನು ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಆಗಬೇಕು ಅಂತ ಹೇಳಿ ಮತ್ತು ಅದಕ್ಕಿರುವಂಥ ಸ್ಥಳವನ್ನು ಇವತ್ತು ಸರ್ಕಾರದ ಸ್ಥಳ ಅದು ಯಾವುದೇ ರೀತಿಯ ವಕಫ್ ಆಸ್ತಿ ಅಲ್ಲ. ಆದಾಗ್ಯೂ ಪ್ರತಿ ದಾಖಲೆ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಇಡೀ ಆ ಜಾಗ ವಕಫ್ ಒಂಬತ್ತೇಳರಲ್ಲಿ ಮೊಹಮ್ಮದ್ ಹೊಸೇನ್ ಜಿಲ್ಲಾಧಿಕಾರಿ ಇದ್ದಾಗ ಇಡೀ ವಿಜಯಪುರ ನಗರದಲ್ಲಿ ಸಾವಿರಾರು ಎಕರೆ ಇವತ್ತು ಜಮೀನನ್ನು ಈ ರೀತಿ ವಕಫ್ ಅಂತ ಹೇಳಿ ಅನಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮತ್ತು ಯಾವ್ಯಾವ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸಹ ಬಿಜಾಪುರದ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಿಜಾಪುರದಲ್ಲಿ ಬರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆಸ್ತಿಗಳನ್ನು ವಕಫ್ ಬೋರ್ಡಿಗೆ ಸೇರ್ಪಡೆ ಮಾಡುತ್ತಾ ದೊಡ್ಡ ಸಂತನ್ನು ಮಹಮ್ಮದ್ ಮಷೀನ್ ಮಾಡ್ಕೊಂಡು ಬಂದಿದ್ದರು. ನಿಮಗೆಲ್ಲ ಗೊತ್ತಿರುವ ಸರ್ಕಾರದಲ್ಲಿ ಸುಮಾರು 70 ಎಕರೆ ಜಮೀನ, 811 ಸರ್ವೆ ನಂಬರು, ಮತ್ತು ನಮ್ಮ ದಲಿತ ಸ್ಮಶಾನ ಏನಿದೆ ನಮ್ಮ APMC ಪಕ್ಕ ಏನು ಇಂಡಿ ರೋಡ್ದಲ್ಲಿ ಏನು ಸ್ಮಶಾನ ಇದೆ ಅದು ಸಹಿತ ಜೈನ ಸಮಾಜದ ಸ್ಮಶಾನ, ನಮ್ಮ ಹಿಂದುಳಿದ ಗೊಲ್ಲರ ಸಮಾಜ, ಉಳಿದೆಲ್ಲ ಸಮುದಾಯಗಳ ಸ್ಮಶಾನುಭೂತಿ ಸಹ ಇವತ್ತು ಘೋಷಣೆ ಮಾಡಿಕೊಂಡಿದ್ದಾರೆ. 97ರಲ್ಲಿ ಏನು ಮಾಡಿದ್ದಾರೆ ಇಲ್ಲಿವರೆಗೆ ಇವತ್ತಿನ ನಮ್ಮ ಕಂದಾಯ ಇಲಾಖೆ ಆಸ್ತಿ ಇದೆ, ಏನು ಇವತ್ತು ಜಾಗ ಇದೆ, ಅಲ್ಲಿ ಒಂದು ಸಣ್ಣ ಮಸೀದಿ ಇದೆ, ನಮಾಜ್ ಮಾಡೋದಿಲ್ಲ, ಯಾವುದೇ ಪ್ರಾರ್ಥನೆ ಇಲ್ಲ, ಏನಿಲ್ಲ. ಎಲ್ಲಿ ಪ್ರಾರ್ಥನೆಯಿಂದ ಎಲ್ಲಿ ನಮಾಜ್ ಇರುವುದಿಲ್ಲ ಅದು ಮಸೀದಿ ಅಂತ ಆಗುವುದಿಲ್ಲ ಅಂತ ಅವ್ರ ಧರ್ಮನೇ ಹಾಕ್ತಾರೆ. ಆದಾಗ್ಯೂ ಉದ್ದೇಶಪೂರ್ವಕವಾಗಿ ಕೇವಲ ನಾವು ಅಲ್ಲಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು 20 ಲಕ್ಷ ರೂಪಾಯಿ ಹಣವನ್ನು ಅನುದಾನವನ್ನು ಅಲ್ಲಿ ಕೊಟ್ಟು ಒಂದು ಸಮುದಾಯ ಭವನ ಕಟ್ಟಬೇಕಂತ ಹೇಳಿ ನಾವು ಹೋಗಿ ಪೂಜೆ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ ಮನೆ ಕರೆದು ಅವ್ರಿಗೆ ತಿಳುವಳಿಕೆ ಹೇಳಿ ಇದು ಸರ್ಕಾರಿ ಜಾಗ ಇದೆ, ನಿಮ್ಗೆ ಜಾಗ ಅಲ್ಲ, ನೀವು ಇಷ್ಟು ಜಾಗ ಅವ್ರಿಗೆ ದುಡ್ಡು ಕೊಟ್ಟುಬಿಟ್ರೆ ನಿಮಗೂ ಅನುಕೂಲ ಆಗ್ತದೆ, ಮತ್ತು ದಲಿತ ಸಮಾಜದ ಬಂಧುಗಳಿಗೂ ಅಲ್ಲಿಯ ಜನರಿಗೆ ಚಟುವಟಿಕೆ ಮಾಡುಗಳು ಮಾಡಲಿಕ್ಕೆ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿವಸ ಆಗಲಿ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗ್ತದೆ ಅನ್ನುವಂಥದ್ದನ್ನು ಅವರು ಮನಗಾಣಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದನ್ನೆಲ್ಲ ಮೀರಿ ಇವತ್ತು ಬೆಳಗಾವಿಯಲ್ಲಿರುವಂಥ ವಕಫದ ಟ್ರೈನ್ನಲ್ಲಿ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ಸುದೀರ್ಘವಾಗಿ ನಮ್ಮೆಲ್ಲ ಏನು ನಮ್ಮ ಸಮುದಾಯದೆಲ್ಲ ನಮ್ಮ ಯುವಕರು ಬಂದಿದ್ದು ನನ್ನ ಜೊತೆಗೆ ಜಿಲ್ಲಾಧಿಕಾರಿಗಳ ಜೊತೆ ಇತ್ತೀಚಿನವರೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಈಗ ನಮ್ಮ ಬಿಸಿಯೊಳಗೆ ಕೈನೂ ಅಲ್ಲಿ ಕಟ್ಟಿದೆ, ಯಾಕಂದರೆ ಸ್ಟೇಟಸ್ ಕ್ವೋ ಇರೋದ್ರಿಂದ ಅವರು ಯಾವುದೇ ಕ್ರಮ ತಗೋದಕ್ಕೆ ಆಗದೇ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಭಾಳ ದೊಡ್ಡ ಚರ್ಚೆ ನಡೆದಿದೆ ಲೋಕಪ್ಪ ಆಸ್ತಿ ಬಗ್ಗೆ. ನಿಮಗೆಲ್ಲ ಗೊತ್ತಿಲ್ಲ, ಇದು ಬಿಜಾಪುರ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಈ ಕೆಟ್ಟ ಕಾನೂನನ್ನು ಜವಾಹರ್ಲಾಲ್ ನೆಹರು ತಂದು ಯಾರು ಪಾಕಿಸ್ತಾನ ಕೂಡ ಹೋದಲ್ಲ
ಅವರ ಆಸ್ತಿಗಳು ಇರಬಹುದು ಅಥವಾ ಅದನ್ನೆಲ್ಲ ಸುಮಾರು 12 ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ಒಕ್ಕಪ್ಪ ಆಸ್ತಿ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದೆ. ಅದನ್ನ ನಾವು ಚಾಲೆಂಜ್ ಸುಪ್ರೀಂ ಕೋರ್ಟ್ನಲ್ಲೂ ಮಾಲಾರ್ದ ಅಂತ ಕಾನೂನು ಮಾಡಿಬಿಟ್ಟಿದೆ. ಈಗ ನಾವು ಏನು ಹೇಳ್ಬೇಕಪ್ಪ ಅಂದ್ರೆ ಆ ಟ್ರಿಬ್ಯುನಲ್ ಒಂದೇ ನಮ್ಮ ವಾದ ಮಂಡನೆ ಮಾಡಬೇಕು. ಅಲ್ಲಿ ಯಾವ ಕಳತನ ಮಾಡಲ್ಲ, ಕಳತನ ಕಳ್ಳನ ಮುಂದೆನೆ ವಾದ ಮಾಡ್ಬೇಕು ನಾವು. ಈಗ ನಮ್ದಾಗ್ತಾರೆ ಕಮ್ಮಿ ಮಹಾಲಕ್ಷ್ಮಿ ಗುಡಿನೂ ಒಕ್ಕಪ್ಪ ಅಂತ ಹೇಳ್ತಾರೆ. ಬಿಜಾಪುರನಾಗ ಇಂಥ ಭಾಳ ಒಕ್ಕಪ್ಪತ್ತೆ ಆಸ್ತಿಗಳನ್ನ ಅಕ್ರಮವಾಗಿ ಒಟ್ಟು ನೋಂದಣಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬಿಜಾಪುರ ನಗರದ 3 ಆಸ್ತಿಗಳು ಒಕ್ಕಪ್ಪ ಅಲ್ಲ, ಸರ್ಕಾರ ಕಂದಾಯ ಇಲಾಖೆ ಆರ್ಡರ್ ಆಗಿದೆ. ಈಗ ಅದನ್ನು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ವಿ, ಅದನ್ನು ತಕ್ಷಣ ಅದನ್ನು ಸರ್ಕಾರದ ಮಾಡಬೇಕು, ಒಕ್ಕಪ್ಪ ಅನ್ನೋಂಥದ್ದು ಅದರಿಂದ ತೆಗೆದು ಹಾಕ್ಬೇಕಂತ ಹೇಳಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಇದು ಸಹ ನಾವು ಈ ಕೇಸನ್ನು ನಾವು ಜವಾಬ್ದಾರಿ ತಗೊಂಡಿದ್ದೇನೆ, ಅದನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ, ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ, ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ನೋಟ್ ಮಾಡ್ಯಾರ ಅದನ್ನು ರದ್ದುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ದಾಖಲೆ ಇದೆ. ಅವ್ರು ಅಕ್ಕಪಕ್ಕ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇದ್ದರೂ ಸಹ ಒಂದು ಸಣ್ಣ ಮಾಡಿದ್ದೇವೆ. ಸುತ್ತಲಿರುವಂಥ ಎಲ್ಲ ಜಾಗವನ್ನು ಅಕ್ಕಪಕ್ಕ ಮಾಡ್ಯಾರ, ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಅದು ಒಂದಂತರ ಈ ಹೋರಾಟದಿಂದ ನೀವು ಏನು ಹೋರಾಟ ಮಾಡ್ತಾ ಇದ್ರಿ, 8 ದಿವಸ ಆಯ್ತು ಇವತ್ತಿಗೆ 29 ದಿವಸದ ಹೋರಾಟ. ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ ಯಾರು. ಇದನ್ನ ಇವೊಂದು ಈ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದ ಹೋರಾಟ ನನಗೆ ಗ್ಯಾರಂಟಿ ಇದೆ, ಮುಂದಿನ ದಿವಸಗಳಲ್ಲಿ ಇಡೀ ದೇಶದಲ್ಲೇ ಒಕ್ಕಪ್ಪ ಆಸ್ತಿ ಅನ್ನೋ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂತ ಒಂದು ದೊಡ್ಡ ಹೋರಾಟಕ್ಕೆ ನಾವು ಸಾರ್ವಜನಿಕ ಹಿತಾಸಕ್ತಿ ಆಗ್ತೀವಿ. ಆ ಪ್ರಧಾನಮಂತ್ರಿಗಳಾದರೂ ಮನವಿ ಮಾಡ್ಕೋತೀನಿ, ಇಡೀ ದೇಶದಲ್ಲಿರುವ 12 ಲಕ್ಷ ಎಕರೆ ಏನಿರೋ ನಮ್ಮ ಭಾರತದ ಆಸ್ತಿ, ಅದನ್ನು ನಾವು ಒಕ್ಕಪ್ಪನಿಂದ ಮುಕ್ತ ಆಗಬೇಕು. ಅಲ್ಲಿ ಎಲ್ಲ ದಲಿತ ಬಾಂಧವರಿಗೆ ಮನೆ ಕಟ್ಟಿಸ್ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂತ ನಾನು ಪ್ರಧಾನಮಂತ್ರಿಗಳು ಪತ್ರ ಬರಿತೀನಿ, ಅಲ್ಲಿ ಹೋರಾಟ ಮಾಡ್ತೀನಿ. ಮತ್ತು ಒಕ್ಕಪ್ಪಂದೂ ನಾವು ಹೋರಾಟ ಮಾಡ್ತೀವಿ. ಕಲಬುರಗಿ ನ್ಯಾಯಾಲಯದಲ್ಲೂ ಸಹ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಎಲ್ಲರೂ ನಾವು ಕೈ ಮುಗಿದು ಕೇಳ್ಕೊಂಡೇನಂದರೆ ಇದು ಏನೂ ಹೋರಾಟ ವಿಫಲ ಆಗಿಲ್ಲ. ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ, ಕೆಲವು ಮಂದಿ ಕೆಲಸ ಮಾಡಿರ್ಬೋದು, ನಿಮ್ಮ ಹಿಂದೆ ಯಾರೂ ಇಲ್ಲ, ನಿಮ್ಮ ಯಾರು ನೋಡ್ಕೋತಾರೆ, ನಾನು ನೋಡ್ಕೋತೀನಿ. ಅಂತ ಸಂದರ್ಭ ಬಂದ್ರೆ ನಾನೇ ಹೋರಾಟದ ಮುಂದೆ ಬಂದು ನಾನು ಡಿಸಿ ಮುಂದ್ಕೊಂಡ್ರೆ ನಾನು ತಯಾರಾಗಿದ್ದೇನೆ. ಭಾಳ ಗಟ್ಟಿಯಾಗಿ ಹೇಳ್ತಿದ್ದೀನಿ. ಈಗ ಅವ್ರು ಏನೇನು ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಅದೇನಾಗಲ್ಲ, ಬರೇ ಒಂದು ಪಾಂಡವರು ಕೃಷ್ಣ ಸಂದರ್ಭ ಮಾಡ್ತಾನೆ. ಕೌರವರು ಪಾಂಡವರು ಏನು ಕೇಳ್ತಾನ, ಕೃಷ್ಣ ಏನು ಕೇಳ್ತಾನ ಇವನಿಗೆ ಧೃತರಾಷ್ಟ್ರಿಗೆ, ಬರೇ ಪಾಂಡವರಿಗೆ 5 ಮಂದಿಗೆ 5 ಹಳ್ಳಿ ಬಿಟ್ಟುಕೊಡೋಕ ಎಷ್ಟು ಬರೀ 5 ಹಳ್ಳಿ. ಅವ ದುರ್ಗೋಳಗ ಏನತ್ತಾನ, ನಾ ಒಂದು ಸೂಜಿ ಮ್ಯಾಗಿನ ತುದಿಯಟ್ಟು ಸಹಿತ ಪಾಂಡವರಿಗೆ ಆಸ್ತಿ ಕೊಡುದಿಲ್ಲ ಅಂತಾನೆ. ಒಂದು ಏನಾಯ್ತು, 100 ಅಂತ ಕೌರವರು ನಾಶ ಆದರು, ಪಾಂಡವರು ಹೆಂಗೆ ಗೆದ್ದರಲ್ಲ. ಇವತ್ತೇನು ನಿಮ್ಮ ಓಣಿಯಿಂದ ಪ್ರಾರಂಭ ಆಗದ, ನನಗೇನಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಿತ್ತು ಅವರು ಒಕ್ಕಪ್ಪಗೆ ವಿರೋಧ ಮಾಡಿಕೊಡೋದನ್ನ, ಆ ಒಂದು ಕಾರಣಕ್ಕೆ ಇವತ್ತು ಇದು ಒಂದು ಸಣ್ಣ ಹೋರಾಟ ಅಲ್ಲ. ನೀವು ಇವತ್ತು ದಲಿತರು ಇವತ್ತು ಜಾಗೃತ ಆಗಿದ್ದೀರಿ, ನಿಮ್ಮ ಮೇಲೆ ಏನೋ ಇವತ್ತು ಅನ್ಯಾಯಗಳು ಆಗ್ಯಾವು, ಅದು ಸರಿಪಡಿಸೋ ಕಾಲ ಬಂದಾಗ ಇದು ನಾನು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತು ಹೋಗಿ ನನಗೆ ಗ್ಯಾರಂಟಿ ಇದೆ. ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಅದಕ್ಕೆ ಒಕ್ಕಪ್ಪು ಕಾಲ ಎಲ್ಲೂ ಅವಕಾಶ ಇಲ್ಲ. ಅದನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಕಿತ್ತು ಹೋದರೆ ಅವಾಗ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಬಳಿ ಒಂದು ಯಾವುದು ದೊಡ್ಡ ಹೋರಾಟ ಆಗಿತ್ತಲ್ಲ, ಕೋರೆಗಾಂವ್ ಹೋರಾಟ, ಆ ಕೋರೆಗಾಂವ್ ಹೋರಾಟದಂತೆ ಇದು ಬಿಜಾಪುರದ ನಿಮ್ಮ ಹೋರಾಟ
ಲೋಕಾಪಣ ಅಂತ ಕಾನೂನು ರದ್ದು ಆಗಲಿಕ್ಕೆ ಕಾರಣ ಆಯ್ತು ಅನ್ನೋದು ಇತಿಹಾಸದಲ್ಲಿ ಸೇರ್ತದೆ. ಅದಕ್ಕೆ ಕಾನೂನು ಪ್ರಕಾರ ಹೋರಾಟ ಮಾಡೋಣ. ಡಿ ಸಿ ಅವ್ರು ಹೇಳಿದ್ರೆ ಇವತ್ತೇ ಕೋರ್ಟ್ನಷ್ಟೇ ವೆಕೆಟ್ ಆದರೆ ನಾನು ಸಂಪೂರ್ಣ ಆಸ್ತಿ ಕಂದಾಯ ಇಲಾಖೆ ಮಾಡ್ಕೋತೀನಿ. ನಾವ್ರಿಗೇನು ವಿನಂತಿ ಮಾಡ್ಕೊಂಡಿನಂದ್ರೆ ಆ ಮಸೂದೆ ಜಾಗ ಹಾಕಿ ಬಿಟ್ಟು ಉಳಿಕಿದ್ದು ನಾವು ಬಡವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ನಾವು ಎಲ್ಲ ಬಡವರಿಗೆ ಮನೆ ಕಟ್ಟಿಕೊಡ್ತೀವೋ ಅಂತ ನಾನು ಹೇಳಿದ್ದೀನಿ. ಡಿ ಸಿ ಅವರು ಒಪ್ಪಿಕೊಂಡಿಲ್ಲ. ಇಲ್ಲ ಸರ್, ಅದು ವೆಕೆಟ್ ಆಯ್ತಂದ್ರೆ ಗೌರ್ಮೆಂಟಿಗೆ ನಾವು ಹೋಗ್ತೀನಿ. ಮುಂದೆ ನಿಮ್ಮ ಆಶ್ರಯ ಕಮಿಟಿಗೆ ಅದನ್ನು ನಾನೇ ಚೇರ್ಮನ್ ಇದ್ದೀನಿ ಆಶ್ರಯ ಕಮಿಟಿದು, ನಮ್ಗೆ ಕೊಡ್ತೀನಿ ಸರ್. ನಾನು ನಿಮಗೆಲ್ಲ ಎಷ್ಟು ನೀವು ಅಲ್ಲಿ ಕುಟುಂಬ ಅದಾರ ನಾನು ನೋಡಿದ್ದು ನಿಮ್ಮ ಮನೆಯಾಗ ಗಟ್ಟ ಗಟ್ಟ ಪರಿಸ್ಥಿತಿ ಒಳಗಿದ್ದೀವಿ. ಆ ಪತ್ರೆಗಳು ಒಂದು ರೂಮ್ನಾಗ ಬರೀ ಬರೀ ಒಂದು ಆಗಲಿಲ್ಲ, ಬರೀ ಒಂದು ಅರಿವಿ ಮುಂದೆ ಹಾಕೊಂಡು ಇಷ್ಟು ಕೆಟ್ಟ ದೈನೀಯ ಸ್ಥಿತಿ ಒಳಗೆ ನೀವು ಜೀವನ ಮಾಡ್ತಾ ಇದ್ದೀವಿ. ಆ ಜಾಗದಾಗಲೇ ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಲ್ಲ ಅದೇ ಜಾಗದಾಗಲೇ ಮನೆ ಕಟ್ಟುವಂಥ ಒಂದು ಪ್ರತಿಜ್ಞೆ ಅಲ್ಲಿವರೆಗೆ ಸುಮಾರು 29 ದಿನವತ್ತಿನ ಉಪಸ್ಥಿತಿಯಲ್ಲ. ಇದಕ್ಕೆ ನ್ಯಾಯ ಕೊಡೋದಕ್ಕೆ ಸಲುವಾಗಿ ಈಗಾಗಲೇ ಬಿಸಿಯವರು ನಾವು ಪಾಟಿಗೋಡೆ ಹೆಚ್ಚಿಕ ಅಲ್ಲಿ ಒಂದು ಜಾಗ ಇದೆ. ಈಗಾಗಲೇ ನಾನು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಒಂದು 6 ಕೋಟಿ ರೂಪಾಯಿನ ಹಣ ಸೋಷಿಯಲ್ ವೆಲ್ಫೇರ್ ಜಮಾ ಮಾಡೀನಿ. ಅಲ್ಲಿ ಎದಕ್ಕೆ ಸಲುವಾಗಪ್ಪ ಅಂದ್ರೆ 2 ಎಕರೆ ಇತ್ತು ಜಾಗ. ಆ 2 ಎಕರೆ ಜಾಗದಾಗ ಒಂದು ಕಾಂಪ್ಲೆಕ್ಸ್ ಕಟ್ಲಕತ್ತೀವಿ, ಒಳಗೆ ಒಂದು ಕಲ್ಯಾಣ ಮಂಟಪ ಕಟ್ಲಕತ್ತೀವಿ. ಅವೇನು ಕಾಂಪ್ಲೆಕ್ಸ್ ಅಂಗಡಿ ಆಗ್ತಾವ ಅಲ್ಲಿ ಎಷ್ಟು ಅಂಗಡಿ ಆಗ್ತಾವ ನಿಮಗೆಲ್ಲ ನಕಾಶದ ಕೊಡ್ತೀನಿ ನಾವು. ಇವೆಲ್ಲ ಅಪ್ರೂವಲ್ ಆಗೈತಿ, ಇನ್ನು ಬರೀ ಭೂಮಿ ಪೂಜೆ ಮಾಡಿ ಚಾಲು ಮಾಡಬೇಕಾಗೈತಿ. ಅವೆಲ್ಲ ಅಂಗಡಿಗಳು SC ST ಜನಾಂಗದ ಹುಡುಗರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಂಗಡಿ ಹಾಕಿ ಕೊಡೋಂಥದ್ದು ನಾವು ಮಾಡಿದ್ದೀನಿ. ಅದನ್ನು ಬಾಬು ಪ್ರಜ್ಞೆ ನಮ್ಮ ಹೆಸರನ್ನ ಅದಕ್ಕೆ ಆ ಕಾಂಪ್ಲೆಕ್ಸ್ ಹೆಸರಿತೀವಿ. ಅಬ್ಲೇನ್ ಸರ್ ನಾಕದಾಗ ಒಂದು ಸ್ಟೇ ಇದು ಕಟ್ಟಿ ಕಾಂಪ್ಲೆಕ್ಸ್. ಇವತ್ತು ನೋಡ್ರಿ, ಇವತ್ತು ಡಿ ಸಿ ಅವ್ರು ಹೇಳಿದ್ರು ಆ ಮಹಾಪೌರ್ ಏನೋ ಇದನ್ನು ಮುಸ್ಲಿಮರಿಗೆ ಅಲಾಟ್ಮೆಂಟ್ ಮಾಡಿರತ್ತೇನೋ ಜಗಳ ತೆಗೆದಾನಂತ. ನಾನು ಇವತ್ತು ಡಿ ಸಿ ಅವ್ರಿಗೆ ಹೇಳಿದ್ದೀನಿ, ಅದು ಗೋವಿಂದ ಕಾರಜೋಳರು ನಾವು ಕೂಡಿ SC PT ST ಹಣದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣದಾಗ ಅದನ್ನು ಕಾಂಪ್ಲೆಕ್ಸ್ ನಾವು ಕಟ್ಟೀವಿ. ಅವು ಎಲ್ಲಾನು SC ST ಜನಾಂಗದವರಿಗೆ ಕೊಡಬೇಕು, ಒಬ್ಬರಿಗೂ ಬೇರೆ ಜಾತಿ ಕೊಟ್ಟು ನಾವು ಹೋಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಯಾವುದು ಇಲ್ಲ ಸರ್, ಅದು SC ST ಜನಾಂಗಕ್ಕೆ ಕೊಡ್ಬೇಕಂತೇಳಿ ಆ ಕಂಡೀಷನ್ ಮ್ಯಾಗೇ ನೀವು ಆ ಬಿಲ್ಡಿಂಗ್ ಕಟ್ಟೀವಿ. ಅಲ್ಲೇನದಲ್ಲ ಈಗ 2 ಎಕರೆ ಎಲ್ಲ ಕಟ್ಟದ ಮ್ಯಾಗೂ ನಿಮ್ಗೆ ಯಾವ ಯುವಕರು ಅರ್ಜಿ ಕೊಡ್ರಿ, ಅಲ್ಲೂ ನಾವು ಅಂಗಡಿ ಮಾಡ್ಕೊಡೋ ಅಂತ ನಾವು ಮಾಡ್ತೀವಿ. ಅದ್ರ ಪಕ್ಕದಲ್ಲಿ ಒಂದು ಜಮೀನು ಐತೆ ಇನ್ನೊಂದು ಕಮರ್ಷಿಯಲ್. ಅಲ್ಲಿ ನಾನು PC ಅವರಿಗೆ ಮತ್ತು ನಮ್ಮ PDA ಕಮಿಷನರು ನಮ್ಮ ಏನೇ ಹೆಡ್ಕ್ವಾರ್ಟರ್ ಅಸಿಸ್ಟೆಂಟ್ ಅದಾರೆ ಅರ್ಜಿನಲ್ PC ಅವರು ಅವರು ಮಾತಾಡಿ ಅಲ್ಲಿ 100 by 100 ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಕಟ್ಟಲಿಕ್ಕೆ ಜಾಗ ರಿಸರ್ವ್ ಮಾಡಿ ರೋಡಿಗೆ ಇಟ್ಟಿದ್ರು ಪರಿಸ್ಥಿತಿ ಅಂತೇಳಿ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ರೊಕ್ಕ ತುಂಬಬೇಕಾಗ್ತದೆ PDA. ನಾ DC ಅವ್ರಿಗೆ ಹೇಳಿದ್ವಿ, ನಾನು ಸ್ವಂತ ನನ್ನ ಕೈಯಲ್ಲಿ ರೊಕ್ಕ ತುಂಬ್ತೇನೆ. ಅಲ್ಲಿ ಈ ಒಂದು 10 ತಿಂಗಳದಾಗ PDA ಮೀಟಿಂಗ್ ಕರೆದು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತೀನಿ ನಿಮ್ಮ ಸಂಘಟನೆ. ಈಗೇನ ಸೋಷಿಯಲ್ ವೆಲ್ಫೇರ್ ನಾವು 20 ಲಕ್ಷ ರೂಪಾಯಿನ ಹಣ ಇಟ್ಟಿವಲ್ಲ, ಇದು 20 ಲಕ್ಷ. ಮತ್ತು ನಾನು MLA ಪಂಡಾಗ ನಾವು 30 ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟು 50 ಲಕ್ಷ ರೂಪಾಯಿ ನಾನು ಸಮಾಧಾನ ಕೊಡ್ತೇನೆ. ಇದು ಒಂದು ಕಾರ್ಡ್, ಇದು ನಿಮ್ಗೆ ಅಲ್ಲಿ ಸಮೀಪ ಆಗ್ತೈತಿ, ಹೋಗ್ಲಕ್ಕೆ ಬರಲ್ಲ. ಈ ಕೇಸ್ ಏನೈತಲ್ಲ ನಾ ಬರ್ದಾಡ್ತೀನಿ, ನೀವೇನು ತಿಳ್ಕೊಡ್ಸೋಬೇಡ್ರಿ. ನೀವು ಎಲ್ಲಿ ಹೇಳ್ತೀವಿ ಸಾಕ್ಷಿ ಬಂದು ಹೇಳಿ, ಇದು ನಾವು ಖುಲ್ಲ ಮಾಡಿಕೊಡ್ತೀವಿ. ನ್ಯಾಯಾಲಯ ನಮ್ಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಇದು ಭಾಳ ದೊಡ್ಡ ಹೋರಾಟ ಐತಿ. ಈ ಒಕ್ಕಪ್ಪ ಅನ್ನೋದೇ ಈ ಕೇಸ್ ನಿಮ್ಗೆ ಕಿತ್ತು ಹೋಗ್ಬೇಕಾಗೈತಿ. ಅದು ಕಾಲ ಈ ಕೂಡ್ಕೊಂಡೈತೆ ನಿಮ್ಮ ಇದರದಿಂದ ಅದು ಆಗ್ತದೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, 1 ತಿಂಗಳೊಳಗಾಗಿ PDA ದಿಂದ ಒಂದು ಪ್ಲಾಟ್ ಅಲಾಟ್ಮೆಂಟ್ ಮಾಡಿ ಅದನ್ನು ರೊಕ್ಕ ತುಂಬ್ತೀನಿ. ಮುಂದೇನಾಗ MLA ಫಂಡ್ ಬರ್ತದೆ, ಅದರಾಗ ನಾನು 20 ಲಕ್ಷ ಅದ ಇನ್ನು 30 ಲಕ್ಷ ಕೊಟ್ಟು 50 ಲಕ್ಷ ರೂಪಾಯಿ ಕಟ್ಟಡ ಚಾಲು ಮಾಡೋಣ. ಮುಂದಿನ ದಿವಸ ಅದು ಹೆಂಗೆ ಹೆಂಗೆ ಮತ್ತು ಬೇರೆ ಬೇರೆ ಫಂಡ್ ಬರ್ತದೆ. ಒಂದು ಒಳ್ಳೆಯ ಸಂದರ್ಭ ನಿಮಗೆಲ್ಲ ಚಟುವಟಿಕೆಗೆ ಅನುಕೂಲ ಆಗುವಂಥ ಕೆಲಸ ಅಲ್ಲಿ ಆಗುವಂಥದ್ದನ್ನು ಮಾಡಿಕೊಳ್ಳಕ್ಕೆ ನಾನು DC ಅವರು ADC ಅವರು
ಅದೇ ರೀತಿ ನಮ್ಮ ಡಿ ಡಿ ಎ ಕಮಿಷನರ್ ಎಲ್ಲರಿಗೂ ಮಾತಾಡ್ಕೊಂಡು ಇವತ್ತು ಅದಕ್ಕೆ ನಮ್ಗೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಇವತ್ತಿನ ಸರಣಿ ಇಲ್ಲಿಗ ಸಮಾಪ್ತಿ ಮಾಡಿ ಒಂದು ತಿಂಗಳ ನನಗೆ ಅವಕಾಶ ಕೊಡ್ರಿ. ಇವತ್ತು ಸಂಜೀತನೇ ಎಷ್ಟು ರೇಟ್ ಆಗ್ತಿತ್ತು ಅನ್ನೋದು ತಿಳಿಸೋದು ಹೇಳ್ಯಾರ. ಹೇಳಿದ್ರಂದ್ರೆ ಒಂದು ಸಿಡಿ ಮೀಟಿಂಗ್ ಕರೆಸ್ತೀವಿ ಒಂದು ವಾರ, ಯಾಕಂದ್ರೆ ಒಂದು ಮೀಟಿಂಗ್ ಕರಿಬೇಕಾದ್ರೆ ಕನಿಷ್ಠ ಒಂದು ವಾರ ಮೊದಲು ನೋಟಿಸ್ ಕೊಡ್ಬೇಕಾಗ್ತದೆ. ಅದೆಲ್ಲ ಪ್ರೊಸೆಸ್ ಆಗಿ ಅಲ್ಲಿ ಕರಾವ್ ಪಾಸ್ ಆದ್ಮ್ಯಾಗ ರೊಕ್ಕ ತುಂಬ ಕಳ್ಕೊಂಡು ರೊಕ್ಕ ನಾವು ತುಂಬ್ತೀನಿ. ತುಂಬ ನಾವೆಲ್ಲ ಕೂಡಿ ಹೋಗಿ ಇನ್ನೊಂದು ತಿಂಗಳದಾಗ ಅಲ್ಲಿ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸ ತಗೊಳ್ಬಾರಂತ ಕೇಳ್ಕೊಂಡು ನಾನು ಮಾತಾಡ್ತೀನಿ. ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ ಬಾಯ್ಸ್ ಅಂಡ್ ಗರ್ಲ್ಸ್ ಕೆಲಿಯೇ ಅಡ್ಮಿಷನ್ ಕಿ ಹುಯಿ ಶುರುವಾತ್ ತೋ ದೇರ್ ಕಿಸ್ ಬಾತ್ ಕಿ ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ ಅಡ್ಮಿಷನ್ ಕೆಲಿಯೇ ನೀಚೆ ದಿಯೇ ಗಯೇ ಪತೆ ಪರ್ ಕಾಂಟ್ಯಾಕ್ಟ್ ಕರೇ. ಫಾತಿಮಾ ಕ್ಯಾಂಪಸ್, BSNL ಕ್ವಾರ್ಟರ್ಸ್ ರೋಡ್, ನಿಯರ್ ಮಂಗೋಲಿ ಬೇಸ್, ಬಿಜಾಪುರ್. ನೀಚೆ ದಿಯೇ ಗಯೇ ನಂಬರೋ ಪರ್ ಕಾಲ್ ಕರ್ಕೇ ಆಪ್ ಅಪ್ನೇ ಬಚ್ಚೋ ಕೆ ಅಚ್ಚೆ ಫ್ಯೂಚರ್ ಕೆಲಿಯೇ ಏಕ್ ಬೆಹತರೀನ್ ಪ್ಲಾನ್ ತಯಾರ್ ಕರ್ ಸಕ್ತೇ. ಜುಡೇ ರಹಿಯೇಗಾ ಆಪ್ಕೆ ಅಪ್ನೇ ಚಾನಲ್ ಬಿಜಾಪುರ್ ಸಮಯ್ ಕೆ ಸಾಥ್.